ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನ ವಿದ್ಯಾಪೀಠ ಸರ್ಕಲ್ಲಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಾಜರ ಕುಟುಂಬ ಸ್ಟೇ ತಂದಿದೆ. ಈಗ ಅವರು ಪ್ರಜೆಯ ಪ್ರತಿನಿಧಿ ಆದ ಕೂಡಲೇ ಆ ಸ್ಟೇನು ಕೂಡ ವೆಕೆಟ್ ಮಾಡಿಸಿ ಒಬ್ಬ ಯೋಗ್ಯ ವ್ಯಕ್ತಿ ಆಗಿರುವಂಥ ಆದರ್ಶ ವ್ಯಕ್ತಿ ಆಗಿರುವಂಥ ರಾಜೇಂದ್ರ ಶ್ರೀಗಳಿಗೆ ಅವರ ಪುತ್ಥಳಿಯನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೂಕ್ತ ಗೌರವ ಕೊಡಲಿಕ್ಕೆ ಯದುವೀರವರ ಮುಂದಾಗ್ತಾರೆ. ಇನ್ನು ನಮ್ಮಲ್ಲಿ ವಿಜಯಶ್ರೀಪುರದ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಕೋರ್ಟ್ದು ಒಬ್ಬ ಕತ್ತಿ ಮನೆ ನೇತಾಡ್ತಾ ಇದೆ, ಸುಪ್ರೀಂ ಕೋರ್ಟಲ್ಲಿ ಇದು ನಮ್ಮ ಆಸ್ತಿ ಅಂತ ರಾಜರ ಕುಟುಂಬ ಆದೇಶ ತಗೊಂಡಿದೆ. ಈಗ ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳ ನೋವಿಗೆ ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ. ಯದುವೀರವರು ಆ ಒಂದು ವಿಜಯಶ್ರೀಪುರವನ್ನು ಕೂಡ ನಮ್ಮ ಜನಕ್ಕೆ ಕೊಡ್ತಾರೆ, ಅದರಿಂದ ನಮ್ಮ ವಿಜಯಶ್ರೀಪುರ ಜನಕ್ಕೆ ಅನುಕೂಲ ಆಗುತ್ತೆ. ಅವ್ರ ಎಕರೆ ಜಾಗ ಸಿಗುತ್ತೆ ಮೈಸೂರಿಗೆ, ಎಕ್ಸಿಬಿಷನ್ ಗ್ರೌಂಡ್ ಅಭಿವೃದ್ಧಿ ಮಾಡ್ಬೋದು, ಚಾಮುಂಡಿ ಬೆಟ್ಟನ ಅಭಿವೃದ್ಧಿ ಮಾಡ್ಬೋದು, ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಮಗೆ ಸಿಗುತ್ತೆ, ಲಲಿತ್ ಮಾಲ್ ಪ್ಯಾಲೇಸ್ ಸಿಗುತ್ತೆ, ಆಮೇಲೆ ಹೆಲಿಪ್ಯಾಡ್ ಸಿಗುತ್ತೆ ನಮಗೆ, ಆನಂತರ ನಿಮಗೆ ವಿಜಯಶ್ರೀಪುರದವ್ರಿಗೆ ಅನುಕೂಲ ಆಗುತ್ತೆ, ಸಿದ್ಧಾರ್ಥ ನಗರದವ್ರಿಗೆ ಸಿದ್ಧಾರ್ಥ ಲೇಔಟ್ ಅವ್ರಿಗೆ ಅನುಕೂಲ ಆಗುತ್ತೆ, ಇಷ್ಟೆಲ್ಲ ಆಸ್ತಿ ನಮಗೆ ಸಿಗುತ್ತೆ. ಈಗ ನಾವು ಜನಪ್ರತಿನಿಧಿಯಾಗಿ ಬಂದಾದ್ಮೇಲೆ ನಮ್ಮ ಭವಿಷ್ಯವನ್ನು ನಿರ್ಧರಿಸಲು ಜನರು, ನಾವು ಇಲ್ಲಿ ಯಾಕೆ ಬರ್ತೀವಿ, ಜನರ ಸೇವೆಗೋಸ್ಕರ ಬರ್ತೀವಿ. ಜನರ ಆಕಾಂಕ್ಷೆ ಏನಿರ್ತದೆ, ಅವ್ರಿಗೆ ಒಳ್ಳೇದಾಗಬೇಕು ಅಂತಲ್ವಾ, ಪಾಪ ಅವ್ರು ಮನೆ ಕಟ್ಕೊಂಡಿದ್ದಾರೆ, ಅವ್ರನ್ನ ನೀವು ಒಗ್ಲಪ್ಸಕ್ಕೆ ಹೋಗ್ಬಿಟ್ರೆ ಅವ್ರಿಗೆ ನೋವಾಗಲ್ವಾ, ಈಗ ಅವ್ರು ಕೊಡಲೇಬೇಕಾಗುತ್ತೆ, ಕೊಡ್ತಾರೆ ಅದನ್ನು, ಖುಷಿ ನಮಗೆ. ಈಗ ಅವ್ರು ಕೋರ್ಟಲ್ಲಿ ಹಾಕಿದಾರಲ್ಲ ಕೇಸ್ಗಳು, ಅವನ್ನೆಲ್ಲ ಬಿಡಬೇಕಾಗುತ್ತೆ ಅವರು. ಯಾಕಂದರೆ ಇದು ಇವತ್ತು ಜನ ಮತ್ತು ಸರ್ಕಾರ ಯಾವುದು, ಜನ ಆಯ್ಕೆ ಮಾಡಿರೋದು ಸರ್ಕಾರ ಆಗುತ್ತೆ, ಇವರು ಸರ್ಕಾರದ ಒಂದು ಭಾಗ ಆಗ್ತಾರಲ್ವಾ. ಸರ್ಕಾರದ ಒಂದು ಭಾಗ ಆದಮೇಲೆ ಅಲ್ಲಿ ಮಹಾರಾಣಿಯವರ ದತ್ತುಪುತ್ರನಾಗಿಯೂ ಅವರು ಜವಾಬ್ದಾರಿ, ಈ ಕಡೆ ಸರ್ಕಾರದ ಪ್ರತಿನಿಧಿಯಾಗಿಯೂ ಜವಾಬ್ದಾರಿ ನಮ್ಮ ನಿರ್ವಹಿಸೋಕ್ಕಾಗಲ್ಲ, ಒಂದೇ ಜವಾಬ್ದಾರಿ ನಿರ್ವಹಿಸೋಕ್ಕಾಗಲ್ವಾ. ಹಾಗಾಗಿ ಖಂಡಿತ ಅವರು ಇದನ್ನೆಲ್ಲ ಯೋಚನೆ ಮಾಡಿರ್ತಾರೆ. ಅವರು ಒಬ್ಬರು ಎಜುಕೇಟೆಡ್ಡು, ಕಾನ್ವೆಂಟ್ ಎಜುಕೇಟೆಡ್ಡು, ಇಂಗ್ಲೀಷಿನ ಚೆನ್ನಾಗಿ ಮಾತಾಡ್ತಾರೆ, ಪ್ರಜಾತಂತ್ರದ ಬಗ್ಗೆ ಅವ್ರಿಗೆ ಗೊತ್ತಿದೆ, ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಉದಾತ್ತ ಭಾವನೆಯಿಂದ ಬರ್ತಾ ಇದ್ದಾರೆ, ಹಾಗಾಗಿ ನೀವು ಅದನ್ನು ಸ್ವಾಗತ ಮಾಡಲೇಬೇಕು. ಥ್ಯಾಂಕ್ ಯು ಸರ್. ಇದು ರೈಟ್ ನ್ಯೂಸ್.